ಭಿಕ್ಷಕನೋರ್ವ ಒಂದು ಮನೆಗೆ ಭಿಕ್ಷೆಯಾಚಿಸುತ್ತಾ ಹೋಗುತ್ತಾನೆ. ಆತ ಆ ಮನೆಯನ್ನು ನೋಡುತ್ತಾನೆ, ಅದು ಮನೆಯಲ್ಲ ಅರಮನೆ. ನೋಡಿ ಮುಗಿಸಲು ಎರಡು ಕಣ್ಣು ಸಾಲದು. ಹೊರಗಡೆ ಐಷಾರಾಮಿ ಕಾರುಗಳು ಸಾಲುಗಟ್ಟಿ ನಿಂತಿವೆ. ಹೊರಾಂಗಣದಲ್ಲಿ ಅರಮನೆಯ ಒಡೆಯ ಕಪ್ಪು ಕೂಲಿಂಗ್ ಗ್ಲಾಸ್ ಒಂದನ್ನು ಹಾಕಿ ಐಷಾರಾಮಿ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿ ಸುಂದರಿಯಾದಂತಹ ಪತ್ನಿಯೂ ಇದ್ದಾಳೆ. ತಂದೆ ತಾಯಿಯ ಸೇವೆಗೆ ಸದಾ ಸಿದ್ಧರಾಗೋ ಮಕ್ಕಳು ಇದ್ದಾರೆ. ಇದನ್ನೆಲ್ಲ ಗಮನಿಸಿದ ಭಿಕ್ಷುಕ ಹೇಳಿದ, ಓ ಯಜಮಾನರೇ, ನೀವೆಷ್ಟು ಭಾಗ್ಯವಂತರು! ದೇವರು ನಿಮಗೆ ಎಷ್ಟು ಅನುಗ್ರಹ ನೀಡಿದ್ದಾನೆ! ನಿಜಕ್ಕೂ ನೀವು ಭಾಗ್ಯವಂತ. ನಿಮಗೆ ದೇವರು ಅರಮನೆ ನೀಡಿದ್ದಾನಲ್ಲವೇ, ನನಗೆ ಒಂದಿಂಚು ಭೂಮಿಯೂ ಇಲ್ಲ. ನಿಮಗೆ ದೇವರು ಐಷಾರಾಮಿ ಕಾರು ನೀಡಿದ್ದಾನಲ್ಲವೇ, ನನಗೆ ಸರಿಯಾದ ಚಪ್ಪಲಿಯೂ ಇಲ್ಲ. ನಿಮಗೆ ಸುಂದರಿಯಾದ ಪತ್ನಿಯೂ ಇದ್ದಾಳೆ, ನನಗೆ ಯಾರು ಹೆಣ್ಣು ಕೊಡುವವರೂ ಇಲ್ಲ, ಆದ್ದರಿಂದ ಮಕ್ಕಳೂ ಇಲ್ಲ. ನಿಜಕ್ಕೂ ನೀವು ಭಾಗ್ಯವಂತರು ಎಂದು ತನ್ನ ಮನಸ್ಸಿನ ಮಾತನ್ನು ಹೊರಹಾಕುತ್ತಾನೆ. ಇದನ್ನು ಕೇಳಿದ ಯಜಮಾನ ಭಿಕ್ಷಕನೊಂದಿಗೆ ಹೇಳಿದ, ದೇವರು ನನಗೆ ನೀಡದಂತಹ ಒಂದು ದೊಡ್ಡ ಅನುಗ್ರಹವನ್ನ ನಿನಗೆ ನೀಡಿದ್ದಾನೆ. ಭಿಕ್ಷುಕ ಅಚ್ಚರಿಯೊಂದಿಗೆ ಅದೇನೆಂದು ಕೇಳುತ್ತಾನೆ. ಯಜಮಾನ ತನ್ನ ಕನ್ನಡಕವನ್ನ ತೆಗೆದು ಹೇಳುತ್ತಾನೆ, ದೇವರು ನನಗೆ ಎರಡು ಕಣ್ಣುಗಳನ್ನು ನೀಡಿಲ್ಲ, ನಾನು ಕುರುಡ. ನನ್ನ ಎಲ್ಲ ಅನುಗ್ರಹವನ್ನ ನಿನಗೆ ನೀಡುವೆ, ನಿನ್ನ ಎರಡು ಕಣ್ಣುಗಳನ್ನು ನನಗೆ ನೀಡುವೆಯಾ? ಭಿಕ್ಷುಕ ಏನು ಮಾತನಾಡದೆ ಅಲ್ಲಿಂದ ಹೊರಬಂದ. ದೇವರು ಆ ಯಜಮಾನನಿಗೆ ನೀಡಿದಂತಹ ಅನುಗ್ರಹ ನನ್ನ ಎರಡು ಕಣ್ಣಿಗೆ ಸಮಾನವಲ್ಲ ಎಂಬ ವಾಸ್ತವವನ್ನು ಭಿಕ್ಷುಕ ಮನದಟ್ಟು ಮಾಡಿಕೊಂಡ. ಮನುಷ್ಯ ಎಲ್ಲದಕ್ಕೂ ಬೆಲೆ ಕಟ್ಟುತ್ತಾನೆ, ಆದರೆ ಭಗವಂತ ನಮಗೆ ಪುಕ್ಕಟ್ಟೆಯಾಗಿ ಕೊಟ್ಟಂತಹ ಎಂದೂ ಬೆಲೆ ಕಟ್ಟಲಾಗದ ನಮ್ಮ ದೇಹದ ಒಂದೊಂದು ಅಂಗಾಂಗದ ಬಗೆಗೆ ನಮಗೆ ಎಚ್ಚರವೇ ಇರೋಲ್ಲ. ಅದನ್ನು ಅನುಗ್ರಹಿಸಿದ ಭಗವಂತನ ಬಗೆಗೆ ಕೂಡ ಎಚ್ಚರವೇ ಇಲ್ಲ. ದ ವರ್ಲ್ಡ್ ಫಾಸ್ಟೆಸ್ಟ್ ಡ್ರೈವರ್, ವಿಶ್ವದ ಅತ್ಯಂತ ವೇಗದ ಚಾಲಕ ಎಂಬ ಖ್ಯಾತಿಯ ಮೈಕಲ್ ಚುಮಾಕರ್ ಒಮ್ಮೆ ಅಪಘಾತಕ್ಕೊಳಗಾಗಿ ಕೋಮಾದಲ್ಲಿದ್ದರು. ಕುತ್ತಿಗೆಯ ಭಾಗದ ನರಗಳು ಚಿತ್ರಗೊಂಡ ಕಾರಣ ಅದನ್ನ ಸರಿಪಡಿಸಲು ಆಸ್ಪತ್ರೆಯಲ್ಲಿ ತಗುಲಿದಂತಹ ಒಟ್ಟು ಮೊತ್ತ 109 ಕೋಟಿ ರೂಪಾಯಿ. ಆದರೂ ಸರಿಯಾದ ರೀತಿಯಲ್ಲಿ ಚುಮಾಕರ್ನಿಗೆ ಇಂದು ತಲೆ ಎತ್ತಲು ಸಾಧ್ಯವಿಲ್ಲ. ಹಾಗಾದರೆ ಕುತ್ತಿಗೆಯಲ್ಲಿನ ನರಗಳ ಬೆಲೆ ಎಷ್ಟು? ನಮ್ಮ ಎರಡು ಕಣ್ಣುಗಳ ಬೆಲೆ ಎಷ್ಟು? ನಮ್ಮ ಮೆದುಳು, ಕಿಡ್ನಿ, ಕೈ, ಕಾಲು ಮುಂತಾದ ಅಂಗಾಂಗಗಳ ಬೆಲೆ ಎಷ್ಟು? ನಮ್ಮ ಶರೀರದ ಕುರಿತು ಚಿಂತಿಸುವಾಗ ನಾವು ಕೋಟ್ಯಾಧಿಪತಿಗಳೇ. ದೇವರ ಅನುಗ್ರಹಕ್ಕೆ ನಾವು ಕೃತಜ್ಞರಾಗಿರಲು ಸಾಧ್ಯವಿಲ್ಲವೇ? ಡೌನ್ಲೋಡ್ ಮಾಡಿ.